ಕ್ವಿಕ್ಕಾಗಿ ವೆಜಿಟೇಬಲ್ ಸಾಗು ಮಾಡೋದು ತೋರಿಸ್ಕೊಡ್ತೀನಿ. ಹುರುಳಿಕಾಯಿ, ಬಟಾಣಿ, ಕ್ಯಾರೆಟು ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ, ಕುಕ್ಕರ್ಗೆ ಹಾಕ್ಕೊಳ್ಳಿ. ಸ್ವಲ್ಪೇ ಸ್ವಲ್ಪ ನೀರು ಆ್ಯಡ್ ಮಾಡಿ, ಸ್ವಲ್ಪ ಉಪ್ಪು, ಒಂದು ವಿಷಲ್ ತೊಗೋಬೇಕು. ಇದು ಗ್ರೇವಿಗೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು. ಇದಕ್ಕೇನು ರುಬ್ಬೋದೇನು ಬೇಡ, ಇದೇ ಥಿಕ್ನೆಸ್ ಕೊಡುತ್ತೆ. ಬಜ್ಜಿ ಬೋಂಡಗೆಲ್ಲ ಹಾಕ್ತೀವಲ್ಲ ಆ ಕಡಲೆ ಹಿಟ್ಟು, ಇದು 2 ಸ್ಪೂನಷ್ಟು. 1 ಸ್ಪೂನಷ್ಟು ಧನಿಯಾ ಪುಡಿ, ಒಂದು 1/2 ಟೇಬಲ್ ಸ್ಪೂನ್ ಜೀರಿಗೆ ಪುಡಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಈ ಥರ ಗಂಟಿಲ್ದಿರಂಗೆ. ನೋಡಿ, ಈ ಥರ ಆಗಿರಬೇಕು, ಈ ಥರ ಕಲಸಿಟ್ಕೊಳ್ಳಿ. ಇಲ್ಲಿ ನಾನು ಒಗ್ಗರಣೆಗೆ ಒಂದು ಈರುಳ್ಳಿ, ಖಾರಕ್ಕೆ ತಕ್ಕಂಗೆ ಹಸಿಮೆಣ್ಸಿಗೆ, ಕರ್ಬೇವಿನ ಸೊಪ್ಪು, 1 ಟೊಮ್ಯಾಟೊ ತೊಗೊಂಡಿದ್ದೀನಿ. ನೋಡಿ, 1 ವಿಷಲ್ ಆಗಿದೆ. ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, 1 ಟೊಮ್ಯಾಟೊ ಹಾಕ್ಕೊಳ್ಳಿ. ಮಾಡಿಟ್ಕೊಂಡಿರೋಂಥ ಮಿಕ್ಸ್ಚರ್ನ ಇವಾಗ ಹಾಕಬೇಕು. ನಿಮ್ಗೆ ಎಷ್ಟು ನೀರು ಬೇಕೋ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಈ ಥರ ಒಂಚೂರು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಿ ಇವಾಗ ಬೇಯಿಸಿಟ್ಕೊಂಡಿರೋ ತರಕಾರಿ ಹಾಕ್ಕೋಬೇಕು. ಉಪ್ಪನ್ನ ಅಡ್ಜಸ್ಟ್ ಮಾಡಿ ಒಗ್ಗರಣೆಗೆ ಅರಶಿನದ ಪುಡಿ ಹಾಕಬೇಕಾಯ್ತು, ಮರೆತುಬಿಟ್ಟೆ. ಸ್ವಲ್ಪ ಅರಶಿನದ ಪುಡಿ ಹಾಕ್ಕೊಳ್ಳಿ. ಎಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದನ್ನು 1 ಕುದಿ ಬರಬೇಕು. ಈಗ ಕೊತ್ತಂಬರಿ ಸೊಪ್ಪು. ಇದು ದೋಸೆ, ಪೂರಿ ಮತ್ತು ರವೆ ಇಡ್ಲಿಗಂತೂ ಸಖತ್ತಾಗಿರುತ್ತೆ. ರುಬ್ಬದ ಬೇಡ, ಏನು ಬೇಡ, ಬ್ಯಾಚುಲರ್ಸ್ ಅಡುಗೆ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ ಸಿಂಪಲ್ ರೆಸಿಪಿನ.